ಯಾವಾಗ ಒಬ್ಬ ವ್ಯಕ್ತಿ ತನ್ನೊಳಗೆ ಸಮಾಧಾನವಾಗಿರ್ತಾನೋ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಶ್ರೇಷ್ಠವಾದ ಧ್ಯಾನ ಅಳಿಲಿಕ್ಕೆ ಆಗದಿದ್ದೊಂದು ಧ್ಯಾನ ಉಂಟು. ಮನಸ್ಸು ಎಲ್ಲೆಲ್ಲೋ ಇದ್ದವನಿಗೆ ಜನಗಳು ಅಭ್ಯಾಸ ಮಾಡಿದರೆ 99.9 ಕಾಯಿಲೆ ಕಮ್ಮಿ ಆಗ್ತದೆ ಅವರಿಗೆ. ಧ್ಯಾನಗಳಲ್ಲಿ ಶ್ರೇಷ್ಠವಾದ ಧ್ಯಾನ ಯಾವುದು ಅನ್ನೋದು ಪ್ರಶ್ನೆ. ಅಳಿಲಿಕ್ಕೆ ಆಗದಿದ್ದೊಂದು ಧ್ಯಾನ ಉಂಟು, ಅದು ಜ್ಞಾನ. ಅರಿವಿನ ಧ್ಯಾನ ಇದೆಯಲ್ಲ, ಅರಿವೆಯ ಧ್ಯಾನದಕ್ಕಿಂತ ಅರಿವಿನ ಧ್ಯಾನ ಅತಿ ಶ್ರೇಷ್ಠ ಅನಿಸುತ್ತೆ. ಯಾಕೆ, ನೀವು ದುಡ್ಡು ಕೊಡಿ, ಬಟ್ಟೆ ಕೊಡಿ, ಅದನ್ನೆಲ್ಲ ಕಳ್ಳಕ್ಕೆ ಅದ್ಕೊಂಡು ಹೋಗ್ಬೋದು. ಆದರೆ ಜ್ಞಾನವನ್ನು ಕೊಡಿ, ಅದು ಸಂಗೀತವೇ ಆಗಲಿ, ಕಲೆಯೇ ಆಗಲಿ, ಶಾಸ್ತ್ರವೇ ಆಗಲಿ, ಅಥವಾ ಯಾವುದೇ ಕಾನ್ಸೆಪ್ಟ್ಸ್ಗಳೇ ಆಗಲಿ, ಅದು ಯಾವತ್ತೂ ತಲೆಯಿಂದ ತಗೊಂಡು ಹೋಗಲಿಕ್ಕೆ ಕೃಷ್ಣನ ದ್ವಾರಕಕ್ಕೆ ನಾಶ ಆಯಿತು ಬಿಟ್ಟರೆ ಕೃಷ್ಣನ ಭಗವದ್ಗೀತೆ ಜ್ಞಾನಕ್ಕೆ ಇವತ್ತು ನಾಶ ಇಲ್ಲ, ಸೃಷ್ಟಿ ಇರೋ ತನಕ ನಾಶ ಇಲ್ಲ ಅಲ್ವಾ. ಬುದ್ಧನ ಶರೀರಕ್ಕೆ ಲಯ ಆಯಿತು ಬಿಟ್ಟರೆ ಬುದ್ಧನ ಜ್ಞಾನಕ್ಕೆ ಲಯ ಆಗಲಿಲ್ಲ. ಬಸವಣ್ಣನ ಶರೀರಕ್ಕೆ, ಅವನ ಅನುಭವ ಮಂಟಪಕ್ಕೆ, ಅಥವಾ ಏನೆಲ್ಲ ಇತ್ತು ಆಸ್ಥಾನ ಅರಮನೆ ಅದಕ್ಕೆಲ್ಲ ಲಯ ಇತ್ತು ಬಿಟ್ಟರೆ ಬಸವಣ್ಣನ ಸಿದ್ಧಾಂತಕ್ಕೆ ಇವತ್ತು ಸಾವಿಲ್ಲ. ಸೊ ಅರ್ಥ ಏನು, ಇದೆಲ್ಲ ಏನು ಹಾಗಾದರೆ ಅವನ ಅನುಭವದ ಅರಿವು, ಅನುಭವದ ಅರಿವಿಗೆ ಲಯ ಇಲ್ಲ. ಹಾಗಾಗಿ ದಾನದಲ್ಲಿ ಅತಿ ಶ್ರೇಷ್ಠವಾದ ಧ್ಯಾನ ವಿದ್ಯಾದಾನ ಅಂತ ಹೇಳ್ಬೋದು. ಈ ವಿದ್ಯಾದಾನಕ್ಕೆ ನಂದೊಂದು ಕಾನ್ಸೆಪ್ಟ್ ಸೇರಿಸಿದರೆ ದಾನದಲ್ಲಿ ಅತಿ ಶ್ರೇಷ್ಠವಾದ ಕಾಮನ್ ಸೆನ್ಸಿಂದ ಉತ್ತರ ಇದು ಸಮಾಧಾನ. ಮನಸ್ಸನ್ನು ಸಮಚಿತ್ತದಲ್ಲಿ ಇಟ್ಕೊಂಡವನಿಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಮನಸ್ಸು ಎಲ್ಲೆಲ್ಲೋ ಇದ್ದವನಿಗೆ ಜ್ಞಾನ ಅರ್ಧಂಬರ್ಧ ಪ್ರಾಪ್ತಿ ಆಗ್ತದೆ. ಸೊ ಇದೆರಡನ್ನೂ ಪಡ್ಕೊಳ್ಳೋ ವಿಧಾನ ಧ್ಯಾನ. ಯಾವುದನ್ನು ತಾನು ತನ್ನೊಳಗೆ ತನ್ನ ಅಸ್ತಿತ್ವವನ್ನು ಪರೀಕ್ಷೆ ಮಾಡುವುದರ ಜೊತೆಗೆ, ಮಥನ ಮಾಡುವುದರ ಜೊತೆಗೆ ತನ್ನ ಅರಿವಿನ ಮೂಲವನ್ನು ಹುಡುಕುವ ಒಂದು ಪ್ರಕ್ರಿಯೆಯೇ ಅದನ್ನು ಧ್ಯಾನ ಅಂತ ಹೇಳ್ತಾರೆ. ಸೆಕೆಂಡ್ ಪ್ರಿಯಾರಿಟಿಗೆ ಬಂದರೆ ಧ್ಯಾನ ಅಂತ ಹೇಳಿದರೆ, ಒಬ್ಬ ಮನುಷ್ಯನನ್ನು ಮನುಷ್ಯತ್ವದಿಂದ ನೋಡುವ ಆಲೋಚನೆ ಇದೆಯಲ್ಲ, ಅದು ಇನ್ನು ದೊಡ್ಡ ಧ್ಯಾನ. ನಾನು ಇನ್ನೊಬ್ಬ ನನ್ನ ಹಾಗೆ, ಪ್ರತಿ ಜೀವವೂ ನನ್ನ ಹಾಗೆ, ಆಕಾರದಲ್ಲಿ ಬೇರೆ ಇರ್ಬೋದು, ಭಾವದಲ್ಲಿ ಬೇರೆ ಇರ್ಬೋದು, ಬಾಹ್ಯದಿಂದನೂ ಬೇರೆ ಇರ್ಬೋದು, ಆದರೆ ಮನಸ್ಸಿಂದ ನಾವೆಲ್ಲ ಒಂದೇನೋ ಭಾವದಲ್ಲಿ ಬದುಕ್ತೀವಲ್ಲ, ಅಹಿಂಸಾ ಪರಮೋ ಧರ್ಮ ಅಂಥೇಳಿ ಅದನ್ನು ಆ ಮನುಷ್ಯತ್ವದಿಂದ ಬದುಕುವುದು ಒಂದು ಧ್ಯಾನ. ಇನ್ನೊಂದು ರೌಂಡ್ ಕೆಳಗಿಳಿದ್ರೆ, ಥರ್ಡ್ ಪ್ರಿಯಾರಿಟಿಗೆ ಹೋದರೆ, ಇನ್ನೊಬ್ಬರಿಗೆ ಆ ವಸ್ತ್ರ ಇಲ್ಲದವರಿಗೆ ವಸ್ತ್ರ ಕೊಡೋದು, ಆದಾಯ ಇಲ್ಲದವನಿಗೆ ಅವನಿಗೆ ಉದ್ಯೋಗವನ್ನು ಕೊಡಿಸೋದು, ಯಾಕೆ ದುಡ್ಡು ಕೊಟ್ಟರೆ ಹಾಳಾಗ್ತಾನೆ, ಆ ಡಮ್ ಆ್ಯಂಡ್ ಡಫ್ಗಳಿಗೆ ಫೈನಾನ್ಷಿಯಲಿ ಸಹಾಯ ಮಾಡೋದು, ಮತ್ತು ಎಷ್ಟೋ ಜನ ದುಃಖಿಗಳಿಗೆ ವಯಸ್ಸಾದವರಿಗೆ ಸಹಾಯ ಮಾಡೋದು, ಒಂದಿಷ್ಟು ಗಿಡಗಳನ್ನು ನೆಡೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಜಲದ ವ್ಯವಸ್ಥೆ ಮಾಡೋದು. ಸೊ ಈ ಕಾನ್ಸೆಪ್ಟ್ಗಳನ್ನು ಮಾಡುತ್ತಾ ಹೊತ್ತು ಪ್ರಕೃತಿಯ ಹಿತವನ್ನು ವಹಿಸೋದು, ಟೋಟಲಿ ಇಕೋಸಿಸ್ಟಮನ್ನು ಬ್ಯಾಲೆನ್ಸ್ಡ್ ಸಿಚುವೇಶನಲ್ಲಿ ತಗೊಂಡು ಹೋಗುವ ಅದು ಒಂದು ಧ್ಯಾನ. ಸೊ ಹಾಗಾಗಿ ಶ್ರೇಷ್ಠವಾದ ಧ್ಯಾನ ವಿದ್ಯಾದಾನ. ನೆಕ್ಸ್ಟ್ ಅದರ ಕೆಳಗೆ ಬರೋದು, ಆ ವಿದ್ಯಾದಾನದ ಕೆಳಗಿನ ಪ್ರಶಸ್ತ ನಾನು ಹೇಳಿದೆ, ಹೆಲ್ಪ್ಲೆಸ್ ಆದವರಿಗೆ ಹೆಲ್ಪ್ ಮಾಡೋದು, ಮತ್ತು ಸಮಾಧಾನವಾಗಿ ಬದುಕೋದು. ಯಾವಾಗ ಒಬ್ಬ ವ್ಯಕ್ತಿ ತನ್ನೊಳಗೆ ಸಮಾಧಾನವಾಗಿರ್ತಾನೋ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ, ಅವ ಹೊರಗಿನವರಿಗೆ ಸಮಾಧಾನ ಕೊಡಲಿಕ್ಕೆ ಹೀಸ್ ಅವನು ಫಿಟ್ ಅಲ್ವಾ. ನಮ್ಮ ಒಳಗೆ ತುಮುಲಗಳಿದ್ದರೆ ಅಥವಾ ಗೊಂದಲಗಳಿದ್ದರೆ ಇನ್ನೊಬ್ಬರ ಗೊಂದಲ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳಗಿನ ಎಲ್ಲ ಗೊಂದಲದ ನಾಶದ ನಂತರ ಇನ್ನೊಬ್ಬರನ್ನು ತೃಪ್ತಿಪಡಿಸ್ಲಿಕ್ಕೆ ಆಗ್ತದೆ. ಸೊ ಫ್ಯೂಷನ್ನು ಕನ್ಫ್ಯೂಷನ್ ಇಲ್ಲದ ಸ್ಥಿತಿ ಇದೆಯಲ್ಲ, ಅದು ಸಮಚಿತ್ತ ಭಾವ. ಅದನ್ನು ಆದಷ್ಟು ಜನಗಳು ಅಭ್ಯಾಸ ಮಾಡಿದರೆ 99.9 ಕಾಯಿಲೆ ಕಮ್ಮಿ ಆಗ್ತದೆ ಅವರಿಗೆ. ಓವರ್ ಸ್ಟ್ರೆಸ್ಸಿನ ಕಾಯಿಲೆ ಬರೋದು, ಆ ಕಾಯಿಲೆಯನ್ನು ಕಳ್ಕೊಳ್ಳೋಕ್ಕೆ ಈ ಸಮಾಧಾನವನ್ನು, ಅರಿವಿನ ಧ್ಯಾನವನ್ನು, ಸೇವೆಯ ತಪಸ್ಸು, ಸೇವೆಯನ್ನು ತಪಸ್ಸು ಅನ್ನೋ ಧ್ಯಾನವನ್ನು ಅಭ್ಯಾಸ ಮಾಡಿ, ಜೊತೆಗೆ ಚಿಂತನಾಶೀಲರಾಗಿ ಚಿಂತೆಯಿಂದ ದೂರ ಇರಿ. ಟೋಟಲ್ ಹೇಳಬೇಕಂದ್ರೆ ಚಿಂತನೆಯಿಂದ ಒಳಗೊಂಡ ಲೌಕಿಕವೇ ಪಾರಮಾರ್ಥಿಕ.
ಚಿಂತೆ ಅನ್ನೋ ಒಂದು ಥಾಟ್ ಚಿಂತನೆಯಾಗಿ ಅನಾಲಿಸಿಸ್ ಆಗಿ ಒಂದು ಆನ್ಸರಿಗೆ ಬರ್ತದೆ. ಈ ಬೀಜ ಒಡೆದು ಗಿಡಾಗು, ಬೀಜ ಅನ್ನೋದು ಚಿಂತೆ, ವೈದಿಸ್ಕೊಲ್ಲಬೇಡಿ, ತಗೊಂಡು ಹೋಗಿ ಅವನು ಪೃಥ್ವಿಯನ್ನು ಪರಮಾತ್ಮನಲ್ಲಿ ಧಾರಣೆ ಮಾಡಿ ಜ್ಞಾನ ಅನ್ನೋ ಜಲ ಹಾಕಿ ವಿವೇಕ ಅನ್ನೋ ಸೂರ್ಯನ ಕಿರಣ ಬಿದ್ದ ಮೇಲೆ ಅದು ಚಿಗುರುತ್ತೆ. ಏನಾಯಿತು, ಆ ಚಿಂತೆ ಚಿಂತನೆಯಾಗಿ ಬೆಳಿಲಿಕ್ಕೆ ಶುರುವಾಯಿತು. ಅದಕ್ಕೆ ಅದರ ಗುಟ್ಟು ಸಿಕ್ತು, ನನ್ನ ಹುಟ್ಟು ಯಾವುದು, ನನ್ನೊಳಗೆ ಯಾವ ಪೊಟೆನ್ಷಿಯಲ್ ಇತ್ತು, ಇಲ್ಲಾಂದರೆ ಅದು ಅಂಗಡಿಲಿಟ್ಟು ಬೀಜವೇ. ಯಾವಾಗ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು, ಅದರ ಅರಿವನ್ನು ಹುಡುಕುವ ಪ್ಲ್ಯಾಟ್ಫಾರ್ಮ್, ಎಲ್ಲವೂ ಮೇಳಾಮೇಳಿಯಾಗಿ ಒಟ್ಟಿಗೆ ಸೇರ್ತು ಕಾನ್ಸೆಪ್ಟ್ಸಲ್ಲಿ. ಸೊ ಅವಾಗ ಅದರ ವೃಕ್ಷ ಆಗಿ ತನ್ನ ಒರಿಜಿನಾಲಿಟಿಯನ್ನು, ದ ಸೀಡ್ಸ್, ಇಟ್ ವಿಲ್ ರಿಯಲೈಸ್ ಇಟ್ಸ್ ಒರಿಜಿನಾಲಿಟಿ. ಅದಕ್ಕೆ ಒಂದು ಸೀಡಿಗೆ, ಬೀಜಕ್ಕೆ ತಾನು ವೃಕ್ಷ ಅನ್ನೋ ಜ್ಞಾನ ಪ್ರಾಪ್ತಿ ಆಗ್ತದೆ. ಆವಾಗ ಅಂಥ ಜ್ಞಾನವನ್ನು ಹಂಚೋ ವೃಕ್ಷಗಳ ಬೀಜವನ್ನು ಸೃಷ್ಟಿ ಮಾಡು, ಅಥವಾ ಬೀಜದಿಂದ ವೃಕ್ಷ ಸೃಷ್ಟಿ ಮಾಡುವ ಮಹಾವೃಕ್ಷವಾಗಿ ತಾನು ಬೆಳೀತಾನೆ. ಇದಕ್ಕೆ ವ್ಯಕ್ತಿ ವಿಕಾಸ ಅಥವಾ ವ್ಯಕ್ತಿತ್ವ ವಿಕಾಸ. ಯಾಕೆ ಹೇಳ್ತೀನಿ ಅಂದರೆ, ಲೈಫ್ ಈಸ್ ನಾಟ್ ಫ್ಯಾಷನ್. ಯಾರೋ ಮಾಡಿದ್ರು ಅಂತ ನಾನು ಮಾಡವನಿಗೆ ಈ ಜೀವನ ಇಲ್ಲ. ಅವನು ಫ್ಯಾಷನ್ ಶೋ, ಹಿಸ್ ಲೈಫ್ ಈಸ್ ಆಲ್ವೇಸ್ ಫ್ಯಾಷನ್ ಶೋ. ಒನ್ ಹೂ ಗೋ ಬಿಹೈಂಡ್ ಆಫ್ ಫ್ಯಾಷನ್, ಹಿಸ್ ಲೈಫ್ ಲೈಕ್ ಎ ಫ್ಯಾಷನ್ ಶೋ. ಒನ್ ಹೂ ಗೋ ಬಿಹೈಂಡ್ ಆಫ್ ಪ್ಯಾಷನ್, ಯಾರು ತನ್ನ ಪ್ಯಾಷನ್ನಿನ ಹಿಂದೆ ಅಥವಾ ತನ್ನ ವ್ಯಕ್ತಿಗತ ಸ್ವತಂತ್ರದ ಹಿಂದೆ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾನೋ ಅವ ಜಗತ್ತನ್ನು ಬದಲಾಯಿಸುವ ಒಂದು ವ್ಯಕ್ತಿಯಾಗಿ ಮಾರ್ಪಾಟಾಗಕ್ಕಾಗ್ತದೆ. ಒನ್ ಹೂ ಗೋ ಬಿಹೈಂಡ್ ಆಫ್ ಪ್ಯಾಷನ್, ಒನ್ ಹೂ ಲೀಡ್ಸ್ ಹಿಸ್ ಲೈಫ್ ಇನ್ ಪ್ಯಾಷನ್, ಹೀ ವಿಲ್ ಫ್ಯಾಸಿನೇಟ್ ದ ವರ್ಲ್ಡ್. ಇಷ್ಟು ಕಾನ್ಸೆಪ್ಟ್.